ಶ್ರೀ ನಂಜಪ್ಪ ಭಾಗವತರ ವೇದಾಂತ ಲೇಖನ ಮಾಲೆ, ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯ ಹೊಳೆನರಸೀಪುರ ಇವರಿಂದ ಪ್ರಕಾಶಿತವಾದದ್ದು. ಇದರಲ್ಲಿ ಇವತ್ತಿನ ಲೇಖನ ಪುಂಡರಪುರ, ಪಂಡರಪುರ ಅಲ್ಲ, ಅದರಲ್ಲಿ ಒಂದನೇ ಲೇಖನ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಶ್ರೀ ಗಣೇಶಾಯ ನಮಃ. ವಿಶ್ವಾಸರಾಯನು ಎಂದಿನಿಂದ ತೀರ್ಥಯಾತ್ರೆಗೆ ಪ್ರಾರಂಭಿಸಿದನೆಂಬುದು ಯಾರಿಗೂ ತಿಳಿಯದು. ಅವನು ಕಾಶಿಯಿಂದ ರಾಮೇಶ್ವರದವರೆಗಿನ ತೀರ್ಥಕ್ಷೇತ್ರಗಳನ್ನು ಒಂದೊಂದಾಗಿ ಎಷ್ಟೋ ಸಲ ನೋಡಿ ಬಂದಿದ್ದನು. ಶೈವ ವೈಷ್ಣವ ಶಾಕ್ತೇಯ ಎಂಬ ಭೇದವಿಲ್ಲದೆ ಅವನು ಎಲ್ಲ ದೇವಸ್ಥಾನಗಳನ್ನು ನೋಡಿದ್ದನು. ಅವನಿಗೆ ಪ್ರಸಿದ್ಧವಾದ ದೇವಾಲಯಗಳು, ನದಿಗಳು, ಕ್ಷೇತ್ರಗಳು ಇವುಗಳ ಪರಿಚಯ ಚೆನ್ನಾಗಿ ಆಗಿತ್ತು. ಆಯಾ ತೀರ್ಥದಲ್ಲಿ ಸ್ನಾನಕ್ಕೆ ಹೇಳಬೇಕಾದ ಸಂಕಲ್ಪ ಮಂತ್ರಗಳು, ಆಯಾ ಕ್ಷೇತ್ರದಲ್ಲಿರುವ ದೇವಾಲಯಗಳು, ದೇವರುಗಳ ವಿಷಯದಲ್ಲಿರುವ ಸ್ಥಳ ಪುರಾಣ, ಅಲ್ಲಲ್ಲಿ ಮಾಡಬೇಕಾದ ಕರ್ಮಗಳು ಮತ್ತು ದಾನ ಧರ್ಮಗಳು, ಒಂದು ಕ್ಷೇತ್ರದಿಂದ ಮತ್ತೊಂದು ಕ್ಷೇತ್ರಕ್ಕೆ ಹೋಗುವ ದಾರಿ, ಅಲ್ಲಲ್ಲಿ ಸಿಕ್ಕುವ ಊರುಗಳು, ಇವೆಲ್ಲವೂ ಅವನ ಮನಸ್ಸಿನಲ್ಲಿ ನೆಲೆಸಿಬಿಟ್ಟಿದ್ದವು. ಅವನು ಈ ತಿಳುವಳಿಕೆಯನ್ನು ಏನು ಪುಸ್ತಕಗಳಿಂದ ಸಂಪಾದಿಸಿದವನಲ್ಲ, ಕಾಲ್ನಡಿಗೆಯಿಂದಲೇ ನಡೆದು ತೀರ್ಥಯಾತ್ರೆ ಮಾಡುವುದೇ ಅವನ ಜೀವನದ ಉಸಿರಾಗಿಬಿಟ್ಟಿತ್ತು. ಹಿರಿಯರು ಸಂಪಾದಿಸಿ ಇಟ್ಟಿದ್ದ ಹಣವೆಲ್ಲ ತೀರ್ಥಯಾತ್ರೆಗೆ ವಿನಿಯೋಗವಾಗಿತ್ತು. ಊರಿಂದ ಊರಿಗೆ ಪ್ರಯಾಣ ಮಾಡುವುದು, ಅಲ್ಲಲ್ಲಿರುವ ಪುರೋಹಿತರುಗಳಿಂದ ಸಲ ಮಹಾತ್ಮೆಯನ್ನು ಕೇಳುವುದು, ಊರಲ್ಲಿರುವ ಸಾಧುಸಂತರನ್ನು ನೋಡುವುದು, ದೇವರುಗಳನ್ನು ದರ್ಶನ ಮಾಡುವುದು, ಯಥಾಶಕ್ತಿಯಾಗಿ ದಾನಧರ್ಮಗಳನ್ನು ಮಾಡುವುದು, ಪರಿಚಯದವರೊಡನೆ ಭಕ್ತಿ ವೈರಾಗ್ಯಗಳ ಮಾತನಾಡುವುದು, ಇಷ್ಟು ಹೊರತು ಅವನಿಗೆ ಮತ್ತೆ ಯಾವ ಕೆಲಸವೂ ಇರಲಿಲ್ಲ, ಮತ್ತು ಯಾವ ಧ್ಯೇಯವೂ ಇರಲಿಲ್ಲ. ಯಾರಾದರೂ ಅವನಿಗೆ ಕೊಟ್ಟ ಹಣವಾಗಲಿ ವಸ್ತುಗಳಾದ ತೀರ್ಥಯಾತ್ರೆಗೆ ಮೀಸಲಾಗಿರುತ್ತಿದ್ದವು ಎಂಬುದನ್ನು ಮತ್ತೆ ಹೇಳುವುದೇ ಬೇಡ. ಇಷ್ಟೆಲ್ಲ ಆದರೂ ವಿಶ್ವಾಸರಾಯನಿಗೆ ಪಂಡರಪುರವನ್ನು ನೋಡುವ ಯೋಗವು ಲಭಿಸಿರಲಿಲ್ಲ. ಅವನು ಜನ್ಮತಃ ವೈಷ್ಣವನು. ಅವನ ಊರು ಯಾವುದೆಂಬುದು ಜನರಿಗೆ ತಿಳಿಯದು. ಹಣೆಗೆ ಚಂದನವನ್ನು ಮಾತ್ರ ಹಚ್ಚಿಕೊಳ್ಳುತ್ತಿದ್ದರಿಂದ ಅವನು ಮಾಧ್ವನೇ, ಶ್ರೀ ವೈಷ್ಣವನೇ ಅಥವಾ ಸ್ಮಾರ್ಥ ಬ್ರಾಹ್ಮಣನೇ, ಯಾವುದನ್ನು ತಿಳಿಯ ಬರುತ್ತಿರಲಿಲ್ಲ. ಹಾಗಾಗಿ ಅವನು ನಾರಾಯಣ ನಾರಾಯಣ ಎನ್ನುತ್ತಿದ್ದನು. ಬದರಿ ಕ್ಷೇತ್ರಕ್ಕೆ ಹೋಗಿ ಬರುವುದಕ್ಕೆಂದು ಈ ಸಲ ಹೊರಟಿದ್ದನು. ಅವನು ಶಿವವಿಷ್ಣು ಭೇದಗಳನ್ನೇನೂ ಮಾಡುತ್ತಿರಲಿಲ್ಲ. ಆದರೆ ಜಗತ್ತೆಲ್ಲವೂ ಶ್ರೀಮನ್ನಾರಾಯಣನ ವಿಭೂತಿಯೇ ಎಂದು ಅವನ ಅಭಿಪ್ರಾಯವಿದ್ದಂತೆ ಮಾತಿನಿಂದ ಕಲ್ಪಿಸಬಹುದಾಗಿತ್ತು. ಅವನಿಗೆ ಅನೇಕ ಭಾಷೆಗಳ ಪರಿಚಯವಿತ್ತು. ಆದರೆ ಈಗ ಅವನು ಮರಾಠಿಯನ್ನೇ ಬಹಳ ಮಟ್ಟಿಗೆ ಮಾತನಾಡುತ್ತಿದ್ದ. ಮಹಾರಾಷ್ಟ್ರ ಸಾಧುಸಂತರು ಮಾಡಿದ್ದ ಅಭಂಗಗಳನ್ನು ಸುಸ್ವರದಿಂದ ಹಾಡಿಕೊಂಡು ದಾರಿ ನಡೆಯುತ್ತಿದ್ದನು. ಈ ದಿನ ಅವನು, ಈಗ ಅದರಲ್ಲಿ ಎರಡನೇ ಭಾಗ, ಒಂದು ಸಣ್ಣ ರಸ್ತೆಯಲ್ಲಿ ನಡೆಯುತ್ತಿದ್ದಾನೆ. ಹಾಗಾಗಿ ವಿಠಲ ವಿಠಲ ಎನ್ನುತ್ತಾನೆ. ಜಯ ಜಯ ವಿಠಲ, ಜಯ ಹರಿ ವಿಠಲ ಎಂದು ಭಜನೆ ಮಾಡುತ್ತಾ ತಾಳಕ್ಕೆ ಸರಿಯಾಗಿ ಹೆಜ್ಜೆ ಹಾಕುತ್ತಾನೆ. ಅವನ ಮೈ ಮೇಲೆ ಒಂದು ಕಷೆಯ ಅಂಗಿ ಇದೆ, ಅಂಗಿಯ ಮೇಲೆ ಒಂದು ಧೋತ್ರ, ತಲೆಯ ಮೇಲೆ ನಾರಾಯಣ ನಾಮವನ್ನು ಉದ್ದಕ್ಕೆ ಬಣ್ಣದಿಂದ ಅಚ್ಚು ಹಾಕಿಸಿದ್ದ ಒಂದು ರುಮಾಲು, ಕೈಯಲ್ಲಿ ಒಂದು ದಪ್ಪನೆಯ ದೊಣ್ಣೆ, ಹೆಗಲ ಮೇಲೆ ಒಂದು ಗಂಟು, ಕಾಲಿನಲ್ಲಿ ಸಾಮಾನ್ಯವಾದ ಎಕ್ಕಳ, ಇಷ್ಟು ಅವನ ಯಾತ್ರಾ ಸಾಮಗ್ರಿ. ಸಂಜೆಯಾಗುವ ಹೊತ್ತಿಗೆ ಆ ಕಡೆಯಿಂದ ಈ ಕಡೆಯಿಂದ ಯಾರೋ ಕಲ್ಲನ್ನೆಸಿದಂತೆ ಆಯಿತು. ಸ್ವಲ್ಪ ಹೊತ್ತಿನಲ್ಲಿ ಒಬ್ಬ ಮುದುಕನ ನದಿದಾರಿಯಲ್ಲಿ ನಡೆಯುತ್ತಾ ಹಿಂದೆ ಬರುತ್ತಿದ್ದವನು. ಇವನನ್ನು ಸೇರಿಕೊಂಡ. ಅವನ ಮೈಕಟ್ಟು ಬಲವಾಗಿತ್ತು. ಕಣ್ಣುಗಳು ಸ್ವಲ್ಪ ವಿಶಾಲವಾಗಿ ಕೆಂಪಾಗಿದ್ದವು. ಅವನ ಮುಖವು ಸಾಮಾನ್ಯರಿಗೆ ಸ್ವಲ್ಪ ಅಂಜಿಕೆ ಆಗುವಂತಿದ್ದರೂ ವಿಶ್ವಾಸರಾಯನಿಗೆ ಅವನು ಸಾಕ್ಷಾತ್ ವಿಠಲನೆಂದೇ ಭಾಸವಾಯಿತು. ದಾರಿಗರಿಬ್ಬರಿಗೂ ಹೀಗೆ ಸಂಭಾಷಣೆ ಆಯಿತು. ಎಲ್ಲಿಗೆ ಹೊರಟ ವಿಠೋಬ? ನೀವು ಯಾರು ಪಂಡಿತಜಿ? ನನಗೆ ತಮ್ಮ ಪರಿಚಯವೇ ಇಲ್ಲವಲ್ಲ. ನನ್ನ ಹೆಸರು ವಿಠೋಬನೆಂದು ನಿಮಗೆ ಯಾರು ಹೇಳಿದರು? ಸಾಧುಸಂತರೆಲ್ಲ ನಿನ್ನ ಹೆಸರನ್ನು ಹೇಳುತ್ತಾರೆ. ನಾನು ನಿನ್ನ ಹೆಸರನ್ನು ಹೇಳಿಕೊಂಡೇ ಜೀವಿಸುತ್ತಿದ್ದೇನೆ. ನಿನ್ನ ಹೆಸರನ್ನು ತಿಳಿಯದಿರುವುದು ಹೇಗೆ? ಈ ಮುಂದಿನ ಊರಿನ ಹೆಸರು ನಿಮಗೆ ತಿಳಿದಿದೆಯೇನು? ನನಗೆ ತಿಳಿಯದೆ? ಅದು ಪಂಡರಪುರವೇ. ಜಯ ವಿಠಲ. ಪಂಡಿತ್ಜಿ, ನೀವು ಒಬ್ಬ ಮಹಾತ್ಮನೆಂದು ಕಾಣುತ್ತದೆ. ನೀವು ಒಬ್ಬರೇ ಈ ಸಂಜೆ ಹೊತ್ತಿನ ಪ್ರಯಾಣ ಬೆಳೆಸಿರುವಿರಲ್ಲ. ಈ ಊರು ಪಂಡರಪುರ, ಈ ಊರು ಪುಂಡರಪುರ. ಇಲ್ಲಿ ಎಷ್ಟೋ ಜನರು ಯಾತ್ರಿಗಳು ದಾರಿ ತಪ್ಪಿ ಬಂದು ಬಹಳ ಕಷ್ಟಕ್ಕೆ ಈಡಾಗಿರುತ್ತಾರೆ. ನಿಮಗೆ ಇಲ್ಲಿ ಅಪಾಯವಿದೆ ಎಂಬುದನ್ನು ತಿಳಿಯದೆಂದು ಕಾಣುತ್ತದೆ. ಛೇಛೆ, ನಾನು ಒಬ್ಬನೇ ಹೇಗಾದೇನು? ನನ್ನ ಜೊತೆಗೆ ವಿಠೋಬನಿಲ್ಲವೇ? ಅವನು ಶ್ರೀಮನ್ನಾರಾಯಣನಲ್ವೇ? ನಾನು ಬದರಿಗೆ ಹೋಗುವುದಕ್ಕೆ ಹೊರಟಿದ್ದೇನೆಂಬುದೇನು ಅವನಿಗೆ ತಿಳಿಯದೆ? ಪುರಿಯಲ್ಲಿ ಜಗನ್ನಾಥನಾಗಿ, ಕಾಶಿಯಲ್ಲಿ ವಿಶ್ವನಾಥನಾಗಿ ಲೋಕೋದ್ಧಾರವನ್ನು ಮಾಡುತ್ತಿರುವವನು ಯಾರು? ನನಗೆ ದಾರಿಯಲ್ಲೆಲ್ಲ ಒಂದೊಂದು ಮನೆಯಲ್ಲಿ ಒಂದೊಂದು ವೇಷದಿಂದ ದರ್ಶನ ಕೊಟ್ಟು ಉಣ್ಣುವುದಕ್ಕೆ, ಅನ್ನವನ್ನು ಉಡುವುದಕ್ಕೆ, ಬಟ್ಟೆಯನ್ನು ಕೊಡುತ್ತಿರುವವನು ಯಾರು? ನಿನ್ನೆ ದಿನ ಆ ಊರಿನಲ್ಲಿ ಪಂಚಭಕ್ಷ ಪರಮಾನಂದ ಊಟವನ್ನಿಟ್ಟು ಕೈಯಲ್ಲಿ 500 ರೂಪಾಯಿಗಳನ್ನು ಕೊಟ್ಟು ಕಳಿಸಿದವನು ಯಾರು? ಆತನ ಕೃಪೆ ಈ ದೀನನ ಮೇಲೆ ಇಲ್ಲದಿದ್ದರೆ, ಆತನೇ ಈ ಅರ್ಪಣ ಜೊತೆಯಲ್ಲಿದ್ದು ದಾರಿ ತೋರಿಸದೇ ಇದ್ದಿದ್ದರೆ ಈ ಶರೀರ ಹೀಗೆ ಇಷ್ಟು ಸಲ ತೀರ್ಥಕ್ಷೇತ್ರಗಳನ್ನು ನೋಡಿಕೊಂಡು ಬರುವುದಾಗುತ್ತಿತ್ತೆ? ಈ ಪವಿತ್ರವಾದ ಭರತಖಂಡದಲ್ಲಿ ಪುಂಡರಪುರ ಎಲ್ಲಿಂದ ಬಂದೀತು? ಪಂಡರಪುರವನ್ನಲ್ಲವೇ, ಪಂಡರಪುರವನ್ನೇ ಅಲ್ಲವೇ ನೀನು ಪುಂಡರಪುರ ಎನ್ನುತ್ತಿರುವುದು ಅಂತ ಕೇಳ್ತಾನೆ. ಆಗ ಮೂರನೇ ಪ್ರಶ್ನೆ, ಮುದುಕನ ಕಣ್ಣಿನಲ್ಲಿ ಸ್ವಲ್ಪ ನೀರು ತೊಟ್ಟಿಕ್ಕಿದಂತೆ ತೋರಿತು. ಆದರೆ ವಿಶ್ವಾಸರಾಯನಿಗೆ ಅದು ವಿಠಲನು ತನ್ನ ಮೇಲಿನ ಕರುಣೆಯಿಂದ ಸುರಿಸಿದ ಆನಂದ ಬಾಷ್ಪವೇ ಎನ್ನಿಸಿತು ಅಷ್ಟೇ. ದಾರಿಗರಿಬ್ಬರು ಊರಿನ ಮುಂದಿನ ಚಾವಡಿಯಲ್ಲಿ ತಂಗಿದರು.
ವಿಶ್ವಾಸರಾಯನು ಸಂಧ್ಯಾವಂದನಿಗೆ ನೀರು ಹುಡುಕಿಕೊಂಡು ಹೋದನು. ಚಾವಡಿಯಲ್ಲಿ ತನ್ನ ಗಂಟನ್ನು ಬಿಟ್ಟು ಹೋಗುತ್ತೇನಲ್ಲ ಎಂಬ ಯೋಚನೆ ಅವನಿಗೆ ಬರಲೇ ಇಲ್ಲ. ಸ್ವಲ್ಪ ದೂರದಲ್ಲೇ ಕಂಡ ಕಾಲುವೆಯು ಚಂದ್ರಭಾಗ ನದಿಯಾಗಿರಬೇಕೆಂದು ಅವನ ಭಾವನೆ. ಅಲ್ಲಿ ಇಬ್ಬರು ನೀರು ಕುಡಿಯುತ್ತಿದ್ದರು. ಇವನು ಕಾಲು ತೊಳೆದುಕೊಳ್ಳುತ್ತಿರುವಾಗ ಅವರು ಯಾವ ಊರು ಪಂಡಿತಜಿ ಎಂದು ಕೇಳಿದರು. ವಿಶ್ವಾಸರಾಯನು, ನಮಗೆ ಊರು ಬೇರೆ ಏಕೆ, ನಾವಿರುವುದೆಲ್ಲ ಶ್ರೀಮನ್ನಾರಾಯಣ ವೈಕುಂಠವೇ. ಈ ಪಂಡರಪುರದಲ್ಲಿ ವಿಠ್ಠಲನ ದರ್ಶನ ಮಾಡಿಕೊಂಡು ಬದರಿಗೆ ಹೋಗಬೇಕೆಂದು ಹೊರಟಿದ್ದೇನೆ. ನೀವೆಲ್ಲ ಯಾತ್ರಿಕರು ತಾನೇ, ಬದರಿಗೆ ಹೋಗುವುದಕ್ಕೆ ಬರುತ್ತೀರೇನು? ಹಾಗಾದರೆ ಚಾವಡಿಗೆ ಹೋಗಿ ನನ್ನ ಗಂಟನ್ನು ನೋಡಿಕೊಂಡಿರಿ. ಸಂಧ್ಯಾವಂದನೆಯನ್ನು ಮುಗಿಸಿಕೊಂಡು ಈಗ ಬಂದುಬಿಟ್ಟೆ. ರಾತ್ರಿ ಮಲಗಿದ್ದು ನಾಳೆ ಊಟ ತೀರಿಸಿಕೊಂಡು ಹೊರಡೋಣಂತೆ ಎಂದು ಹೇಳಿ ಜಪಕ್ಕೆ ಕೂತು ಬಿಟ್ಟನು. ಅವರಿಬ್ಬರು ಇವನ ರುಜುಬುದ್ಧಿಯ ಮೂಲನಗೆಯನ್ನು ತೋರಿಸುತ್ತಾ ಚಾವಡಿಯ ಕಡೆಗೆ ನಡೆದರು. ವಿಶ್ವಾಸರಾಯನು ಮಾರನೇ ದಿನ, ಅಂದರೆ ಅವನಿಗೆ ಅಷ್ಟು ವಿಶ್ವಾಸ ಇತ್ತು ಅಂತ ಪರಮಾತ್ಮನಲ್ಲಿ, ಮಾರನೇ ದಿನ ಚಂದ್ರಭಾಗ ನದಿಯಲ್ಲಿ ಸ್ನಾನವನ್ನು ತಿಳಿಸಿಕೊಂಡು ವಿಠ್ಠಲನ ದರ್ಶನವನ್ನು ಮಾಡಿದನು. ಅಲ್ಲಿದ್ದ ಬ್ರಾಹ್ಮಣರಿಗೆ ಯಥೋಚಿತವಾಗಿ ದಕ್ಷಿಣೆಯನ್ನು ಕೊಟ್ಟನು. ಮುಂದೆ ವಿಠೋವನೆಂಬ ಆ ಮುದುಕನೊಡನೆಯೇ ನಡೆದು ಕ್ಷೇತ್ರದಿಂದ ಕ್ಷೇತ್ರವನ್ನು ಮುಟ್ಟುತ್ತಾ ಬದರಿಯನ್ನು ಸೇರಿದ. ಅಲ್ಲಿ ವಿಠೋಬನು, ಪಂಡಿತಜಿ, ಇಲ್ಲಿಗೆ ನನ್ನ ಕರ್ತವ್ಯವು ನೆರವೇರಿತು. ನಾನು ಪುಂಡರಪುರದ ಕಳ್ಳರ ಗುಂಪಿನ ಯಜಮಾನನು. ನೀವು ನನ್ನನ್ನು ವಿಠೋಬನೆಂದು ಕರೆದರೆ ನನಗೆ ಆಶ್ಚರ್ಯವನ್ನು ಉಂಟು ಮಾಡಿತು. ನನ್ನ ಹೆಸರು ವಿಠೋಬನೇ. ಎಷ್ಟೋ ದರೋಡೆಗಳನ್ನು ಕೊಲೆಗಳನ್ನು ಮಾಡಿಸಿದ್ದ ಈ ಮಹಾಪಾಪಿಗೆ ತಾವು ವಾಲ್ಮೀಕಿಗೆ ನಾರದರ ದರ್ಶನ ಕೊಟ್ಟ ಹಾಗೆ ದರ್ಶನ ಕೊಟ್ಟು ಅನುಗ್ರಹಿಸಿದಿರಿ. ಭಗವಂತನು ಎಲ್ಲೆಲ್ಲಿಯೂ ಇದ್ದಾನೆಂಬ ದೊಡ್ಡ ವಿಷಯವನ್ನು ತಮ್ಮ ಸಾಧಾರಣವಾದ ಅನುಭವದ ಮಾತಿನಿಂದಲೇ ತೋರಿಸಿ ತಿಳಿಸಿಕೊಟ್ಟಿರಿ. ಪುಂಡರಪುರದ ಕಳ್ಳರು ನಿಮ್ಮನ್ನು ಸುಲಿಗೆ ಮಾಡಿ ನಿಮ್ಮ ಸುದ್ದಿಯೇ ಇಲ್ಲದಂತೆ ನಿಮ್ಮನ್ನು ಕೊಂದು ಊರ ಮುಂದಿನ ಅಗಳಿನಲ್ಲಿ ಹೂಳಬೇಕೆಂದು ಮಾಡಿದ್ದ ಒಳಸಂಚನ ಮನಸ್ಸಿಗೆ ತಂದುಕೊಳ್ಳದೆ ಅವರನ್ನೆಲ್ಲ ವಿಠಲ ಮೂರ್ತಿಗಳನ್ನೇ ಭಾವಿಸಿದಿರಿ. ರಾತ್ರಿಯೇ ನನಗೆ ಪಂಡರಪುರದ ವಿಠಲನ ದರ್ಶನವನ್ನು ಕೊಟ್ಟು ಬೆಳಗಿನ ಜಾವಕ್ಕೆ ನಾವಿಬ್ಬರು ಕೂಡಿಯೇ ಚಂದ್ರಭಾಗ ನದಿಯಲ್ಲಿ ಸ್ನಾನ ಮಾಡುವಂತೆ ಮಾಡಿದ. ಇಂಥ ಸಾಧುವನ್ನು ಹಿಂಬಾಲಿಸುವುದಕ್ಕಿಂತ ಹೆಚ್ಚಿನದಿಲ್ಲವೆಂದು ಬುದ್ಧಿಯನ್ನು ಕೊಟ್ಟ. ಈವರೆಗೆ ತಮ್ಮ ಜೊತೆಯಲ್ಲಿನ ಕ್ಷೇತ್ರದ ಮೇಲೆ ಕ್ಷೇತ್ರವನ್ನು ನೋಡಿ ನನ್ನ ಪಾಪದಲ್ಲಿ ಆದಷ್ಟು ಭಾಗವನ್ನು ತೊಳೆದುಕೊಂಡದ್ದಾಯಿತು. ಪುಂಡರಪುರದ ಕಳ್ಳರ ಗತಿ ಏನೆಂಬ ಚಿಂತೆ ನನಗೆ ರವೆಯಷ್ಟೂ ಇಲ್ಲ. ಶ್ರೀಮನ್ನಾರಾಯಣನ ನಾಮವನ್ನು ಸ್ಮರಿಸುತ್ತಾ ಈ ಬದರಿ ಕ್ಷೇತ್ರದಲ್ಲಿ ಹೇಗೋ ಕಾಲಕ್ಷೇಪವನ್ನು ಮಾಡಿಕೊಂಡಿರಬೇಕೆಂದು ಸಂಕಲ್ಪಿಸಿರುತ್ತೇನೆ. ತಮಗೆ ನಮಸ್ಕಾರ, ನಮಸ್ಕಾರ ಎಂದು ಎದುರುಗಿದ್ದ ಕಾಡಿನ ಕಡೆಗೆ ಓಡಿ ಹೋಗಿಬಿಟ್ಟ. ಸೂಚಕ ಸ್ವಪ್ನಗಳು ಮುಂದಿನದು ಲೇಖನ. ಶ್ರೀ ತುರ್ಯಾನಂದ ಆಶ್ರಮಕ್ಕೆ ಏತಕ್ಕೆ ಈ ಹೆಸರು ಬಂದಿತ್ತೆಂಬುದು ಯಾರಿಗೂ ನಿರ್ಣಯವಾಗಿ ತಿಳಿದಿರಲಿಲ್ಲ. ತುರ್ಯಾನಂದ ಆಶ್ರಮ ಅಂತ ಅಲ್ಲಿ ಬಹಳ ವರ್ಷಗಳಿಂದ ತುರ್ಯಾನಂದ ಮಹಾರಾಜರೆಂಬ ಸದ್ಗುರುವರಿಯರು ಇದ್ದರೆಂದು ಅವರ ಶಿಷ್ಯರು ಅಲ್ಲಿರುವ ಕಟ್ಟಡಗಳನ್ನು, ಕಲ್ಯಾಣಿಯನ್ನು, ಉದ್ಯಾನವನ್ನು ಕಟ್ಟಿಸಿದರೆಂದು ಕಿಂವದಂತೆ. ಅದು ಹೇಗಾದರೂ ಇರಲಿ, ಈ ಆಶ್ರಮದಲ್ಲಿ ಎಲ್ಲರೂ ನಿದ್ರಿಸಿದ ದಿನವೇ ಇರಲಿಲ್ಲ. ಆಶ್ರಮದ ಯಾವುದಾದ್ರೊಂದು ಕಡೆಯಲ್ಲಿ ಕೀರ್ತನೆ, ಭಜನೆ, ಜಪ, ಪುರಾಣ, ತತ್ವ ನಿರೂಪಣ, ಅಧ್ಯಾತ್ಮ ವಿಷಯದ ಚರ್ಚೆ ಯಾವುದಾದ್ರೂ ನಡೆಯುತ್ತಲೇ ಇತ್ತು. ಆದ್ದರಿಂದ ಸಾರ್ವಜನಿಕ ನಿದ್ರೆಯಾಗಲಿ ಸ್ವಪ್ನವಾಗಲಿ ಇಲ್ಲದ ಸ್ಥಳವೆಂಬ ಅರ್ಥದಲ್ಲಿ ಈ ಆಶ್ರಮಕ್ಕೆ ತುರ್ಯಾನಂದ ಆಶ್ರಮವೆಂದು ಎಂಬ ಹೆಸರು ಬಂದಿದೆ ಎಂದು ಕೆಲವರು ಊಹಿಸಿದರು. ನಿದ್ರಾನಂದ ಇಲ್ಲ ಅಲ್ಲಿ, ಅಂತ ತುರ್ಯಾನಂದ ಆಶ್ರಮಕ್ಕೆ. ಒಟ್ಟಿನಲ್ಲಿ ಈ ಅಭಿಧಾನವು ಅನ್ವರ್ಥವಾಗಿತ್ತಾದರೂ ಅಲ್ಲಿದ್ದವರು ನಮ್ಮಂಥ ಮನುಷ್ಯರೇ, ಆದ್ದರಿಂದ ಸ್ವಲ್ಪ ಹೊತ್ತಾದರೂ ನಿದ್ರಿಸುತ್ತಿದ್ದರು. ನಿದ್ರಿಸಿದವರಿಗೆ ಕನಸು ಕಾಣಿಸದೇ ಇರುವುದೇ. ಮಾರ್ಗಶೀರ್ಷ ಶುದ್ಧ ದಶಮಿಯ ದಿನ ರಾತ್ರಿ ಆಶ್ರಮದಲ್ಲಿ ಒಂದು ಚರ್ಚೆ ಪ್ರಾರಂಭವಾಗಿತ್ತು. ವಿಷಯ, ಕನಸುಗಳು ಆಗಾಮಿ ಘಟನೆಗಳ ಸೂಚಕವಾಗಿರುವವೇ? ಮುಂದೆ ಬರುವಂಥ ಘಟನೆಗಳ ಸೂಚನೆ ಇರ್ತದ ಕನಸಿನಲ್ಲಿ ಅಂತ ಪ್ರಶ್ನೆ. ಆಶ್ರಮಕ್ಕೆ ಬಂದು 2 ತಿಂಗಳು ಮಾತ್ರವಾಗಿರ್ಬೋದು. ಪ್ರಾಜ್ಞಾನಂದ ಆತನ ಚುರುಕು ಬುದ್ಧಿಗೆ ಮೆಚ್ಚಿಯೋ ಏನೋ ಗುರುಗಳು ಅವನಿಗೆ ಈ ಹೆಸರು ಕೊಟ್ಟಿದ್ದರು, ಪ್ರಾಜ್ಞಾನಂದ. ಆತನ ಚರ್ಚೆಯಲ್ಲಿ ಬಹಳ ಆದರವನ್ನು ತೋರಿಸಿದ. ಕನಸುಗಳು ಎಂದರೆ ಬರಿಯ ತೋರಿಕೆ ಮಾತ್ರ, ಅಲ್ಲಿ ನಾವು ಏನೂ ಮಾಡುವುದಿಲ್ಲ, ಏನನ್ನೂ ಅನುಭವಿಸುವುದೇ ಇಲ್ಲ. ಹೀಗಿರುವಲ್ಲಿ ಹುಸಿ ತೋರಿಕೆ ಕನಸುಗಳಿಗೂ ನಮ್ಮ ವ್ಯವಹಾರ ಕ್ಷೇತ್ರವಾದ ಎಚ್ಚರದ ಪ್ರಪಂಚಕ್ಕೂ ಏನು ಸಂಬಂಧ ಬಿದ್ದೀತು? ಇದೆಲ್ಲ ಕುರುಡು ನಂಬಿಕೆ. ಈಗ ನಾವು ಮಾಡುವ ಕೆಲಸಕ್ಕೆ ಮುಂದೆ ಫಲವಾಗುತ್ತದೆ. ಹಿಂದೆ ಮಾಡಿರುವ ಕೆಲಸದ ಫಲವನ್ನು ಈಗ ಅನುಭವಿಸುತ್ತೇವೆ ಎಂಬುದು ಅನುಭವಿಸಿದ್ದವಲ್ವೇ ಎಂಬ ಇದು ಪ್ರಾಜ್ಞಾನಂದನ ವಾದ. ಶ್ರದ್ಧಾನಂದ ಎಂಬ ಹಳೆಯ ವಿದ್ಯಾರ್ಥಿಯೊಬ್ಬನು ಆಗ ಬಾಯಿ ಹಾಕಿದ. ಕನಸೆಂಬುದು ಸಟೆಯೋ ದಿಟವೋ ನಾವರಿಯೇವು. ಏನೇ ಆಗಿ ಕನಸಿನಲ್ಲಿ ನಡೆದದ್ದು ಎಚ್ಚರದಲ್ಲಿ ಫಲವನ್ನು ಕೊಟ್ಟದ್ದು ನಮ್ಮಲ್ಲಿ ಕೆಲವರ ಅನುಭವದಲ್ಲಾದರೂ ಇದೆ. ನಮ್ಮ ಮಿತ್ರರಲ್ಲಿ ಒಬ್ಬರು ಇದ್ದರು. ಅವರಿಗೆ ಆದ ಒಂದು ಕನಸಿನಲ್ಲಿ ಅವರು ಹಿಂದೆ ಎಂದೂ ನೋಡದೇ ಇದ್ದ ಮಹಾತ್ಮರೊಬ್ಬರು ರಾಮಮಂತ್ರವನ್ನು ಉಪದೇಶಿಸಿದ್ರಂತೆ. ಈಚೆಗೆ ಅವರು ಅದೇ ಮಹಾತ್ಮನ ಜೀವಂತವಾಗಿ ಕಂಡರು. ಅದೇ ಮಂತ್ರವೇ ಅವರು ಉಪದೇಶ ಮಾಡುವ ಮಂತ್ರವಾಗಿತ್ತು. ವೇದದಲ್ಲಿಯೂ ಕೆಲವು ಸ್ಮೃತಿಗಳಲ್ಲಿಯೂ ಕನಸಿನಲ್ಲಿ ಕಂಡ ಇಂತಿಂಥ ದೃಶ್ಯಗಳಿಗೆ ಎಚ್ಚರದಲ್ಲಿ ಇಂತಿಂಥ ಫಲವಾಗುವುದೆಂದು ಹೇಳಿರುವುದು ಅದರಂತೆ ಫಲವಾಗುವುದು ಪ್ರಸಿದ್ಧವಾಗಿದೆ. ಪ್ರಾಜ್ಞಾನಂದನದಕ್ಕೆ ಹೀಗೆಂದ. ಕನಸಿನಲ್ಲಿ ಕಂಡದಕ್ಕೆ ಎಚ್ಚರದಲ್ಲಿ ಕಾಕತಾಳೀಯವಾಗಿ ಫಲವಾಗಿರಬಹುದು. ಕೆಲವು ಕನಸುಗಳಿಗೆ ಶಾಸ್ತ್ರದಲ್ಲಿ ಫಲವನ್ನು ಹೇಳಿದ್ದ ಮಾತ್ರದಿಂದ ಕನಸೆಲ್ಲ ನಿಜವೆಂದು ಯಾರಾದರೂ ಒಪ್ಪಿಯಾರೆ? ಒಂದೇ ರಾತ್ರಿಯಲ್ಲಿ ಎಷ್ಟೋ ಕನಸುಗಳು ಕಾಣುತ್ತವೆ. ಒಂದು ಕನಸಿನಂತೆ ಇನ್ನೊಂದು ಇರುವುದಿಲ್ಲ. ಕನಸಿನಲ್ಲಿಯೇ ದೃಶ್ಯಗಳು ಗಳಿಗೆ ಬಂದು ತೆರನಾದದ್ದು ಉಂಟು. ಎಂದೆಂದಿಗೂ ಒಂದೇ ರೀತಿಯಲ್ಲಿರುವ ಎಚ್ಚರವಲ್ಲಿ ಆಗ ತೋರಿ ಈಗ ಹಾರುವ ಕನಸಲ್ಲಿ ಕನಸಿನಲ್ಲಿ ಕಾಣುವ ದೃಶ್ಯಗಳೆಲ್ಲವೂ ತೋರಿ ಹಾರುವುದಿಲ್ಲವಲ್ಲ. ಎಚ್ಚರದ ಕಾಲವನ್ನು ಕನಸಿಗೆ ಹತ್ತಿಸುವುದು ಸರಿಯಾಗಿ ಕಾಣಿಸುವುದಿಲ್ಲ, ಯಾಕಂದರೆ ಅಲ್ಲಿ ಬೇರೆ ಕಾಲಮಾನವೂ ಇರುತ್ತದೆ. ಪಿತೃಲೋಕದ ಕಾಲಮಾನವು ಮನುಷ್ಯ ಲೋಕಕ್ಕೆ ಅನ್ವಯಿಸಿದೆ.
ಬ್ರಹ್ಮಲೋಕದ ಕಾಲಮಾನವೇ ಬೇರೆಯಲ್ವೇ? ಇದಲ್ಲದೆ ಸ್ವಪ್ನ ದೃಶ್ಯಗಳಲ್ಲಿ ಅವ್ಯವಸ್ಥೆ ಇದ್ದ ಮಾತ್ರಕ್ಕೆ ಅವು ಸುಳ್ಳು ಎನ್ನಲಾಗದು, ಅದನ್ನು ತಿಳಿದುಕೊಳ್ಳುವ ಯೋಗ್ಯತೆ ನಮಗಿಲ್ಲದ್ರಿಂದ ಅವು ಹಾಗೆ ಕಾಣುವು ಎಂದು ಕೆಲವರು ಹೇಳುತ್ತಿದ್ದಾರೆ ಎಂದು ಹಳೆಯ ವಿದ್ಯಾರ್ಥಿ ತನ್ನ ಅಭಿಪ್ರಾಯವನ್ನು ಮಂಡಿಸಿದ. ಎಚ್ಚರದಂತೆ ಕನಸು ಪರಮೇಶ್ವರನ ಸೃಷ್ಟಿಯಲ್ವೇ? ಅದೇ ಕಬರಿಯ ತೋರಿಕೆಯಾಗಿರಬೇಕು ಎಂದು ಇನ್ನೊಬ್ಬನು ಶಂಕಿಸಿದ. ಹಾಗಾದರೆ ಕನಸಿನಲ್ಲಿ ನೀವು ಸಾಲವನ್ನು ತೀರಿಸಿದ್ರೆ ನಿಮ್ಮ ಸಾಹುಕಾರನ ಮತ್ತೆ ಸಾಲವನ್ನು ಕೇಳಬಾರದೆಂದಾಯಿತು. ಒಬ್ಬ ಹುಡುಗನು ಪರೀಕ್ಷೆಯ ಫಲಿತಾಂಶ ಪ್ರಕಟಣೆಯನ್ನೇ ಕಾಯ್ದುಕೊಂಡಿದ್ದ. ಅವನಿಗೊಂದು ರಾತ್ರಿ ತಿರುಗಡಿ ಆಯಿತು, ಇನ್ನು ಕನಸಾಯಿತು. ಇನ್ನೊಂದು ರಾತ್ರಿ ತಿರುಗಡಿ ಆಗಲಿಲ್ಲವೆಂದಾಯಿತು. ಈಗ ಎರಡು ಕನಸು ಸತ್ಯವೆಂದನುವೇ? ಅನುಭವಾನುಸಾರವಾಗಿ ಚರ್ಚೆ ಮಾಡುತ್ತಿರುವಾಗ ವೇದಶಾಸ್ತ್ರವನ್ನು ತಂದೊಡ್ಡಿ ಕನಸನ್ನು ನಿಜವೆಂದು ತೋರಿಸುವುದಕ್ಕೆ ಹೊರಟಿರುವ ನಿಮ್ಮ ಜಾಣತನಕ್ಕೆ ಏನೆನ್ನೋಣ. ಕನಸು, ಶಕುನ, ಜ್ಯೋತಿಷ, ಸಾಮುದ್ರಿಕ ಇವುಗಳನ್ನು ನಂಬಿಕೊಂಡೇ ನಮ್ಮ ದೇಶವು ಈ ದುರ್ಗತಿಗೆ ಬಂದಿದೆ. ನೀವು ಏನೇ ಎನ್ನಿರಿ, ಎಷ್ಟಾದರೂ ಎಚ್ಚರವು ಎಚ್ಚರವೇ, ಕನಸು ಕನಸೇ. ಪ್ರಾಜ್ಞಾನಂದನ ಈ ವಾದಕ್ಕೆ ಯಾವ ಪ್ರತ್ಯುತ್ತರವನ್ನು ಹೇಳಬೇಕು ಯಾರಿಗೂ ತಿಳಿಯದಾಯಿತು. ನೋಡಿ, ಪ್ರಾಜ್ಞಾನಂದ ಅಂದ್ರೆ ಏನು? ಎಚ್ಚರದ ಇದಕ್ಕೆ ಎಚ್ಚರಾವಸ್ಥೆಯಲ್ಲಿ ಪ್ರಾಜ್ಞ ಅಂತೇಳಿ ಹೇಳೋದು, ಕನಸಿನ ಅವಸ್ಥೆಯಲ್ಲಿ ಆತ್ಮನಿಗೆ ತೈಯಸ ಅಂತೇಳಿ ಹೇಳೋದು. ಪ್ರಾಜ್ಞ ವೈಶ್ವಾನರ ತೈಜಸ ಪ್ರಾಜ್ಞ ತುರಿ ಅಂದರೆ, ಪ್ರಾಜ್ಞ ಅಂದರೆ ನಿದ್ದೆ, ನಿದ್ದೆಯಲ್ಲಿ ಸುಷುಪ್ತಿ ಗಾಢ ನಿದ್ದೆಯಲ್ಲಿ ಪ್ರಾಜ್ಞ ಅಂತ ಕರೆಸ್ಕೊಳ್ತಾನೆ. ಇದು ಮಾಂಡುಕ್ಯ ಉಪನಿಷತ್ತಿನಲ್ಲಿ ಬರ್ತಕ್ಕಂಥದ್ದು, ಅವಸ್ಥಾತ್ರಯ ವಿವೇಕದಲ್ಲಿ. ಇರಲಿ, ಇಲ್ಲಿಗ ಹಾಗಾದರೆ ವೇದಾಂಗವಾದ ಜ್ಯೋತಿಷ್ಯವೂ ತಮ್ಮ ಪಾಲಿಗೆ ಕನಸಾಯಿತೋ ಎಂದು ಕೃಷ್ಣ ಜ್ಯೋತಿಷರು ಸ್ವಲ್ಪ ಬಿರುಸಾಗಿ ಕೇಳಿದರು. ಹಾಗಲ್ಲ ಜ್ಯೋತಿಷರೇ, ನಾನು ಜ್ಯೋತಿಷ್ ಸಿದ್ಧಾಂತವನ್ನು ಏನು ನಿಂದಿಸುವುದಕ್ಕೆ ಹೊರಟಿಲ್ಲ. ಎಚ್ಚರದಲ್ಲಿ ಮಾಡಿರುವ ಜ್ಯೋತಿಷಾಸ್ತ್ರದ ಸಿದ್ಧಾಂತಕ್ಕೂ ಕನಸಿಗೂ ತುಂಬ ತಾರತಮ್ಯವಿದೆ ಎಂದು ಈಗ ತಾವು ಹೇಳಿದಂತೆಯೇ ಆಗಿದೆ. ಬಿಡಿ, ಸುಮ್ಮನೆ ಕೆಂಗಣ್ಣು ಮಾಡಿಕೊಂಡಿದ್ದರಿಂದ ಫಲವೇನು? ಜ್ಯೋತಿಷರು ತೂಸು ನಾಚಿಕೊಂಡಂತೆ ಕಾಣಿಸಿತು. ಅವರು ಏನು ಹೇಳಿದ್ರು ಸುಮ್ಮನಾದರು. ಪ್ರಾಜ್ಞಾನಂದನಿಗೆ ಜಯಭೇರಿ ಹೊಡೆಯುವ ಕಾಲು ಹತ್ತಿರವಿರುವಂತೆ ತೋರಿತು. ನಿಜವಾಗಿ ನೋಡಿ, ರಾತ್ರಿ ಸರಿಹೊತ್ತಿನಲ್ಲಿ ತನ್ನ ಚಿಕ್ಕ ಮನೆಯಲ್ಲಿ ಮಲಗಿದ್ದ ವಸುಗುಪ್ತನೆಂಬ ಧನಿಕನಿಗೆ ತಾನು ಮಠಮಠ ಮಧ್ಯಾಹ್ನದಲ್ಲಿ ಹರಕು ಚಿಂದಿಗಳನ್ನು ಹೊತ್ತುಕೊಂಡು ವಿಶಾಲವಾದ ಮರಳುಗಾಡಿನಲ್ಲಿ ನಡೆದು ಹಸು ಬಾಯಾರಿಕೆಗಳಿಂದ ಬಳದೆ ಬೆಂಡಾದಂತೆ ಕನಸಾಗ್ತದೆ. ಈಗ ನಾವು ಎಚ್ಚರವಾಗಿರುವಂತೆಯೇ ನಮ್ಮಲ್ಲಿ ಕೆಲವರಿಗೆ ನಿದ್ರೆ ಹತ್ತಿದರೆ ಅವರಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ವಿಲಕ್ಷಣವಾದ ಕನಸು ಬೀಳೋದಕ್ಕೆ ಅಡ್ಡಿ ಏನಿದೆ? ಇಲ್ಲಿ ಮುದುಕರಾಗಿರುವವರು ಅಲ್ಲಿ ಹುಡುಗರಾಗಿ, ಇಲ್ಲಿ ಬ್ರಹ್ಮಚಾರಿಗಳಾಗಿರುವವರು ಅಲ್ಲಿ ಗೃಹಸ್ಥರಾಗಿ, ಇಲ್ಲಿ ಗೃಹಸ್ಥರಾದವರು ಅಲ್ಲಿ ಸನ್ಯಾಸಿಗಳಾಗಿ ಮಾರ್ಪಟ್ಟರೆ ಅದು ನಿಜವೆನ್ನುವಿರೇನು? ಇದು ಎಚ್ಚರ, ಸ್ಥಿರ, ಅರ್ಥಕ್ರಿಯಾಕಾರಿ ವಸ್ತುಗಳು ತುಂಬಿರುವ ಅವಸ್ಥೆ. ಅದು ಕನಸು, ಛಲ, ಸುಮ್ಮನೆ ತೋರಿಕೊಳ್ಳುವ ದೃಶ್ಯಗಳ ಅವಸ್ಥೆ. ಇದು ಎಲ್ಲರಿಗೂ ಸಮಾನವಾಗಿದೆ, ಅದು ಒಬ್ಬೊಬ್ಬರಿಗೆ ಸೇರಿದ್ದು. ಈ ಅವಸ್ಥೆಯ ಪ್ರಪಂಚವು ನಾವು ನಿದ್ರಿಸಿ ಬೆಳಗ್ಗೆ ಎಚ್ಚೆತ್ತ ಮೇಲೂ ಹೀಗೆ ಮತ್ತೆ ಕಾಣಿಸ್ತದೆ. ಆ ಅವಸ್ಥೆಯ ಪ್ರಪಂಚವು ಎಚ್ಚರವಾಗುತ್ತಲೋ ಹೋ ಅದೆಲ್ಲ ಕನಸೇ ಎಂದು ಸರಿಯಾದ ತಿಳುವಳಿಕೆಯಿಂದ ಬಾಧಿತವಾಗಿಬಿಡುತ್ತದೆ ಇತ್ಯಾದಿ ಇತ್ಯಾದಿ. ಇನ್ನೂ ಎಚ್ಚರದ ಬೆಲೆಯನ್ನು ಕನಸಿಗೆ ಕೊಡುವುದಕ್ಕಾದೀತೇನು ಎಂದು ಅವನು ವೀರಾವೇಶದ ಉಪನ್ಯಾಸ ಮಾಡಿದ. ದೂರದಲ್ಲಿ ಯಾರೋ ಕೀರಲು ಧ್ವನಿಯಿಂದ ಎಚ್ಚರ ಎಂದರೆ ಯಾವ ಅವಸ್ಥೆ ಎಂದು ಕೇಳಿದರು. ಪ್ರಾಜ್ಞಾನಂದನು ಕಿಡಿಕಿಡಿಯಾದ. ಅಯ್ಯೋ ಪೆದ್ದೆ, ಇದೇ ಎಚ್ಚರ. ಈ ನೀವೆಲ್ಲರೂ ಎಚ್ಚರವಾಗಿದ್ದೀರಿ. ಈಗ ಈ ಶರೀರವು ಎಚ್ಚರದಲ್ಲಿ ಮಾತನಾಡುತ್ತಿದೆ ತಿಳಿಯಿದೆ ಎಂದು ಶರೀರವನ್ನು ತೋರಿಸುವುದಕ್ಕೆಂದು ನೋಡಿ ಬಲಗೈಯಿಂದ ಎದೆ ಹೊಡೆದುಕೊಂಡೆನು. ವಾಚಕರೇ, ಈ ಸದ್ದು ಕೇಳಿಸುವ ಹೊತ್ತಿಗೆ ನನಗೆ ಎಚ್ಚರವಾಯಿತು. ಒಂದು ಬೆಕ್ಕು ಮೇಜಿನ ಮೇಲೆ ಹಾರಿದ್ರಿಂದ ಸದ್ದಾಗಿರಬೇಕೆಂದು ಕಾಣಿಸ್ತದೆ, ಆದರೆ ಆಶ್ರಮವೆಲ್ಲಿ? ಇದಿಷ್ಟು ಕನಸಿನಲ್ಲಿ ಆದದ್ದು ಅಂತ ಕೊನೆಗೆ ಒಂದು ಪಂಚಿಕೊಡ್ತಾರೆ. ಇನ್ನು ಮುಂದೆ ಪೊರಕೆಯ ಹಾರಾಟ ಅಂತ ಇದೆ, ಅದನ್ನು ನೋಡಿ ಇವತ್ತಿನದನ್ನು ಮುಕ್ತಾಯ ಮಾಡೋಣ. ಆಮೇಲೆ ನಾವು ಅತಿ ಸರ್ವತ್ರ ವರ್ಜಯೇತು ಅಂತ ಆರಂಭ ಆಗ್ತದೆ ಲೇಖನ. ಅದರಲ್ಲಿ 1, 2, 3, 4 ಅಂತ ಹೋಗ್ತದೆ. ರಾಮ ಜ್ಯೋತಿಷರಿಗೆ ರಾಮನಾಮದಲ್ಲಿ ಬಹಳ ಭಕ್ತಿ. ಅವರು ಎಲ್ಲರನ್ನೂ ರಾಮನಾಮವನ್ನು ಜಪಿಸಿದೆಂದು ಆಗಾಗ ಪ್ರೋತ್ಸಾಹಿಸ್ತಾ ಇದ್ದರು. ರಾಮನಾಮದಿಂದ ಯಾವ ಇಷ್ಟಾರ್ಥವಾದರೂ ಸಿದ್ಧಿಯಾಗುತ್ತದೆ. ಶ್ರೀರಾಮನ ಅಪ್ಪಣೆಯಂತೆಯೇ ಪ್ರಪಂಚವು ನಡೆಯುತ್ತಿದೆ. ಲೋಕದಲ್ಲಿ ಎಲ್ಲ ಪ್ರಾಣಿಗಳು ತಮ್ಮ ಚಲನವಲನಗಳನ್ನು ಮಾಡುತ್ತಿರುವುದು ಶ್ರೀರಾಮನ ಅನುಗ್ರಹದಿಂದ. ರಾಮನಾಮವೆಂದರೆ ಇಡೀ ಜಗತ್ತನ್ನೇ ಅಪ್ರತಿಹತವಾಗಿ ಶಾಸನ ಮಾಡುತ್ತಿರುವ ಮಹಾಪ್ರಭುವಿನ ನಾಮ ಎಂದು ಅವರು ಒಮ್ಮೆ ಹೇಳಿದರು. ರಾಮಪುರದ ಹುಡುಗರು ಎಲ್ಲರಂತೆಯೇ ಹುಡುಗರಾಗಿದ್ದರಿಂದ ಕುಚೇಷ್ಟಿಯಲ್ಲಿ ಅವರಿಗೂ ಆಸಕ್ತಿ ಇತ್ತು. ಹನುಮಂತರಾಯನ ಎಂಬ ಹುಡುಗನು ಅವರನ್ನು ಮತ್ತೆ ಮತ್ತೆ ಹಾಸ್ಯ ಮಾಡ್ತಾ ಇದ್ದ. ಅವನು, ಜೋಯಿಸರೇ, ನಮ್ಮ ಹನುಮಯ್ಯನ ಎಮ್ಮೆ ತಪ್ಪಿಸಿಕೊಂಡು ಹೋಗಿದೆ, ರಾಮನಾಮ ಜಪಿಸಿದರೆ ಹಿಂದಿರುಗಿ ಬಂದೀತೇನು ಎಂದು ಒಂದು ದಿನ ಕೇಳಿದ್ದಕ್ಕೆ ಜೋಯಿಸರು ಸ್ವಲ್ಪವೂ ಅಸಮಾಧಾನವಿಲ್ಲದೆ, ಆಹಾ, ಅಡ್ಡಿ ಏನು, ಭಕ್ತಿಯಿಂದ ಮಾತ್ರ ಜಪಿಸಿದರೆ ಎಮ್ಮೆಯೂ ಬರುತ್ತದೆ, ಹುಲ್ಲೂ ಸಿಕ್ಕುತ್ತದೆ ಎಂದಿದ್ದರು. ಹನುಮಂತರಾಯ ನೋಡೋಣವೆಂದು ಕುತೂಹಲದಿಂದ ರಾಮನಾಮನು ಆ ದಿನ ಎಲ್ಲ ಜಪಿಸುತ್ತಿದ್ದ. ಸಾಯಂಕಾಲಕ್ಕೆ ಎಮ್ಮೆ ಎಲ್ಲಿಂದಲೂ ಬಂದಿತ್ತು. ಕಂಡುಗದ ಹಳ್ಳಿಯ ಮಾದಯ್ಯ ತನ್ನ ಯಾವುದೋ ಕೆಲಸಕ್ಕೆ ಬಂದನು ಒಂದು ಹೊರೆ ಹಸಿ ಹುಲ್ಲೊಂದನ್ನು ಹಾಕಿದೆ.
ಈ ದಿನ ಹನುಮಂತರಾಯ ಲಕ್ಷ್ಮಣರಾಯ ನೋಡಿ ಅಲ್ಲಿ ಹನುಮಂತ ಲಕ್ಷ್ಮಣ ಅದೇ ಹೆಸರು ಕೊಟ್ಟಿದ್ದಾರೆ. ಇಬ್ಬರಿಗೂ ಜೋಯಿಸರನ್ನು ಸ್ವಲ್ಪ ಕೆಣಕಿ ನೋಡೋಣವೆನಿಸಿತು. ಜೋಯಿಸರೇ, ನಮ್ಮ ರಾಮನಾಮದ ಭಕ್ತಿಯನ್ನು ನಮಗೆ ಸ್ವಲ್ಪ ಹತ್ತಿಸಬಾರದೆ? ತಾವು ಆ ದಿನ ಹೇಳಿದ್ರಲ್ಲ ರಾಮನಾಮಕ್ಕೆ ಹುಲ್ಲು ಬರುತ್ತದೆ ಎಂದು, ಅದೇನೋ ಅಡ್ಡೇಟಿಗೆ ಒಂದು ಗುಡ್ ಡೇಟ್ ಆಯಿತು. ಅದಿರಲಿ, ಈ ದಿನ ನಾವು ಒಂದು ಪರೀಕ್ಷೆ ಮಾಡಬೇಕೆಂದಿದ್ದೇವೆ. ರಾಮನಾಮಕ್ಕೆ ಈ ಕಸಪುರಕ್ಕೆ ಓಡಾಡೀತೇನು? ತಾವು ಒಂದು ದಿನ ಹೇಳಿದ್ದೀರಿ ರಾಮನು ದರ್ಬೆ ಹುಲ್ಲನ್ನು ಅಭಿಮಂತ್ರಿಸಿ ಕಾಕಾಸುರನ ಮೇಲೆ ಬಿಟ್ಟಿದ್ದಕ್ಕೆ ಅದು ಅವನನ್ನು ಮೂರು ಲೋಕಗಳಲ್ಲಿ ಬೆನ್ನಟ್ಟಿಕೊಂಡು ಹೋಯಿತು ಎಂದು. ನಾವು ಅಂಥ ಓಡಾಟವನ್ನು ಈ ಕಡ್ಡಿಯ ಪೊರಕೆಯಲ್ಲಿ ಕಂಡರೆ ಈ ಹೊತ್ತಿನಿಂದಲೇ ಸತತ ರಾಮನಾಮ ಜಪಕ್ಕೆ ಆರಂಭಿಸುವೆವು. ಎಲ್ಲಿ ದಯವಿಟ್ಟು ನಾವು ಹಾಗೆ ನಮಗೆ ರಾಮನಾಮದಲ್ಲಿ ಶ್ರದ್ಧೆ ಬರುವಂತೆ ಮಾಡಿವಿ ಎಂದರು. ಜೋಯಿಸರು, ಅಪ್ಪ ರಾಮನ ಪರೀಕ್ಷೆ ಮಾಡೋದಕ್ಕೆ ನೀವೆಷ್ಟ್ರವರು? ಆದರೆ ನಿಮಗೋಸ್ಕರ ನಾನು ಶ್ರೀರಾಮನನ್ನು ಬೇಡಿಕೊಳ್ತೇನೆ. ಈ ಪೊರಕೆಯು ಅಲುಗಾಡಿದರೆ ನೀವುಗಳೆಲ್ಲ ಸೇರಿ 13 ಕೋಟಿ ರಾಮ ಮಂತ್ರ ಜಪ ಮಾಡುವಿರೋ ಎಂದರು. ಹುಡುಗರು ಈ ಆಶ್ಚರ್ಯವನ್ನು ನೋಡಿಯೇ ಬಿಡಬೇಕೆಂದು, ಆಗಲಿ ಜೋಯಿಸರೆ, ಇನ್ನು ತಮ್ಮ ಪ್ರಾರ್ಥನೆಯಾಗಲಿ ಎಂದರು. ಜೋಯಿಸರು ಪೊರಕೆಯ ಮುಂದೆ ನಿಂತು ರಘುಪತಿ ರಾಘವ ರಾಜ ಪತಿತ ಪಾವನ ಸೀತಾರಾಮ್ ಎಂದು ಭಜನೆ ಮಾಡೋದಕ್ಕೆ ಆರಂಭಿಸಿದರು. ಅವರು ಭಜನೆ ಮಾಡುತ್ತಾ ಮಾಡ್ತಾ ಆವೇಶ ಬಂದವರಂತೆ ನರ್ತನ ಮಾಡುವುದಕ್ಕೆ ಮೊದಲು ಮಾಡುತ್ತಲೂ ಅದೇನು ಮಾಯಿಯೋ, ಮೂಲೆಯಲ್ಲಿ ಬಿದ್ದಿದ್ದ ಕಸ ಪೊರಕೆಯು ನೆಟ್ಟನೆ ಮೂಲೆಯ ಗೋಡೆಗೆ ಆತುಕೊಂಡು ನಿಂತಿತು. ಬಿದ್ದಿದ್ದದ್ದು ನೆಟ್ಟಗೆ ಆಯ್ತಂತೆ. ಹುಡುಗರೆದುರು ಈಗ ವಿಸ್ಮಯದಿನ ಪೊರಕೆ ಕಡೆಗೆ ನೋಡ ಹತ್ತಿದ್ರು. ಜೋಯಿಸರು ಭಜನೆ ಮಾಡುತ್ತಾ ಕುಣಿತಾ ಕುಣಿತಾ ಹಜಾರದಲ್ಲಿ ಸುತ್ತಾಡ ಹತ್ತಿದರು. ಪೊರಕೆಯು ಅವರ ಬೆನ್ನ ಹತ್ತಿ ಅವರು ಮುಂದುವರೆದರೆ ಹಿಂದೆಯೇ ಓಡಾಡುವುದು, ಅವರು ಹಾರಿದರೆ ತಾನೂ ಕುಪ್ಪಳಿಸುವುದು, ಹೀಗೆ ವಿಚಿತ್ರ ನರ್ತನವನ್ನು ಪ್ರದರ್ಶನ ಮಾಡಿತು. ಈಗ ಎಲ್ಲರಿಗೂ ಸ್ವಲ್ಪ ಭಯವಾಯಿತು. ರಾಮ ಜೋಯಿಸರು ಮಂತ್ರಗಾರರಿರಬಹುದು, ಅವರನ್ನು ನಾವು ಆಗಿಂದಾಗಿ ಹಾಸ್ಯ ಮಾಡಿದ್ದರು, ಅವರು ಸ್ವಲ್ಪವೂ ಅಸಮಾಧಾನವನ್ನು ತೋರಿಸಿಲ್ಲ. ಅವರು ಹೇಳುವ ರಾಮನಾಮದಲ್ಲಿ ಇಷ್ಟು ಮಹಿಮೆಯೇ ನಿಜವಾಗಿದ್ದರೆ ನಮಗೇಕ್ಕಿಂತ ಸಿದ್ಧಿಗಳಾಗಬಾರದು, ಇದರಲ್ಲಿ ಏನೋ ಒಳಗುಟ್ಟಿರಬೇಕು ಎಂದು ಅವರೆದುರು ಜೋಯಿಸರಿಗೆ ಭಯಭಕ್ತಿಯಿಂದ ಕೂಡಿ ಒಬ್ಬೊಬ್ಬರಾಗಿ ನಮಸ್ಕರಿಸಿದರು. ಜೋಯಿಸರೇ, ತಿಳಿಯದೇ ನಾವು ಮಾಡುವ ಅಪರಾಧವನ್ನು ಕ್ಷಮಿಸಿರಿ, ತಾವು ಇಂಥ ಮಹಾತ್ಮ ಎಂಬುದು ನಮಗೆ ಈವರೆಗೆ ತಿಳಿದಿರಲಿಲ್ಲ ಎಂದರು. ಆಗ ಜೋಯಿಸರು ಇಂತೆಂದರು, ಅಪ್ಪ ನನ್ನನ್ನೇಕೆ ಮಹಾತ್ಮ ಎನ್ನುತ್ತೀರಿ? ಶ್ರೀರಾಮನ ಸ್ಮರಣೆಯು ಯಾರ ಅಂತಃಕರಣದಲ್ಲಿ ನೆಲೆ ನಿಂತಿರುವುದು ಅವರೇ ಮಹಾತ್ಮರು. ಶ್ರೀರಾಮನ ನಾಮೋಚ್ಚಾರಣೆಯು ಯಾರ ನಾಲಿಗೆಯಲ್ಲಿ ಆಗುತ್ತಿರುವುದೋ ಅವರೇ ಧನ್ಯರು. ಶ್ರೀರಾಮನೇ ಸಚ್ಚಿದಾನಂದ ಪರಮಾತ್ಮನು, ಆತನು ನನ್ನಂತೆಯೇ ನಿಮ್ಮೆಲ್ಲರಿಗೂ ಆತ್ಮನಾಗಿರ್ತಾನೆ. ಆತನ ನಾಮಜಪದಿಂದ ಎಂಥ ಕಿರಾತ ವೃತ್ತಿಯವರು ಸಾತ್ವಿಕರಾಗ್ತಾರೆ, ಸಾತ್ವಿಕರು ಋಷಿಗಳು ದೇವತೆಗಳು ಆಗುತ್ತಾರೆ. ಆತ್ಮನಿಲ್ಲದ ಶರೀರವೇ ಶವವಲ್ಲವೇ? ಆದ್ದರಿಂದ ರಾಮನ ಸ್ಮರಣೆ ಇಲ್ಲದ ಚಿತ್ತವೇ ಚಿತೆಯ ಸ್ಥಾನದಂತೆ ಅಮಂಗಲವಾಗಿರುತ್ತದೆ. ಆತನ ನಾಮೋಚ್ಚಾರಣೆ ಇಲ್ಲದ ನಾಲಗೆಯು ಅಪವಿತ್ರವಾಗ್ತದೆ. ಆ ಪರಮಾತ್ಮನು ಮನುಷ್ಯರೂಪದಿಂದ ಅಯೋಧ್ಯೆಯಲ್ಲಿ ಅವತರಿಸಿ ತನ್ನ ಅಗಾಧ ಲೀಲೆಯನ್ನು ತೋರಿಸಿ ಪತಿತರನ್ನೆಲ್ಲ ಉದ್ಧರಿಸಿರುತ್ತಾನೆ. ವಾನರರಲ್ಲಿಯೂ ರಾಕ್ಷಸರಲ್ಲಿಯೂ ಉದ್ಧತರನ್ನಾಗಿದ್ದವರನ್ನು ಶಾಸನ ಮಾಡಿ ಅವರಿಗೂ ಅಂತ್ಯಕಾಲದಲ್ಲಿ ತನ್ನ ಸ್ಮರಣೆಯನ್ನು ಅನುಗ್ರಹಿಸಿ ಪರಗತಿಯನ್ನು ಕೊಟ್ಟಿರುತ್ತಾನೆ. ಅವರಲ್ಲಿ ಉತ್ತಮರಾದವರಿಗೆ ತನ್ನ ಭಕ್ತವೃಂದದಲ್ಲಿ ಪ್ರವೇಶವನ್ನು ದಯಪಾಲಿಸಿರುತ್ತಾನೆ. ರಾಮಾಯಣವು ಹಳೆಯದೊಂದು ಕಥೆಯನ್ನು ತಿಳಿಯಬೇಡಿರಿ, ಅದು ಇಂದಿಗೂ ನಡೆಯುತ್ತಿರುವ ಭಗವಂತನ ಲೀಲೆಗಳನ್ನು ತಿಳಿಸುವ ವೇದತುಲ್ಯ ಗ್ರಂಥವಾಗಿದೆ. ರಾಮನ ಅನುಗ್ರಹಕ್ಕೆ ಪಾತ್ರನಾದವನು ಮೊದಲು ಈ ಪೊರಕೆಯಂತೆಯೇ ಹಿಂದೂ ಮೂಲೆಯಲ್ಲಿ ಮುದುರಿಕೊಂಡಿದ್ದರೂ ಭೂಮಂಡಲದಲ್ಲಿ ವಿಖ್ಯಾತನಾಗಿ ಮೆರೆಯುವನು. ಆದರೆ ರಾಮನನ್ನು ಅಸಡ್ಡೆ ಮಾಡಿ ಮನಬಂದಂತೆ ನಡೆಯುವವರು ಎಂತಹ ಶ್ರೀಮಂತರಾದರೂ ಧೀಮಂತರಾದರೂ ಕೀರ್ತಿವಂತರಾದರೂ ಸಾಮಾನ್ಯವಾದ ಪೊರಕೆಯಂತೆಯೇ ಮೂಲೆಗುಂಪಾಗಿ ಬೀಳುವರು. ದೇವತೆಗಳು ದೇವತೆಗಳಾಗಿರುವುದು, ಋಷಿಗಳು ಋಷಿಗಳಾಗಿರುವುದು, ಪ್ರಖ್ಯಾತರಾದ ಮನುಷ್ಯರು ಅಂಥ ಮನುಷ್ಯರಾಗಿರುವುದು ಶ್ರೀರಾಮನ ಅನುಗ್ರಹದಿಂದಲೇ ಎಂದು ತಿಳಿಯಿರಿ. ಜೋಯಿಸರು ಈ ಉಪದೇಶವನ್ನು ಮಾಡುತ್ತಿರುವುದು ಎಲ್ಲರೂ ಕೈಮುಗಿಕೊಂಡು ನಿಂತು ಕೇಳುತ್ತಾ ಇದ್ದರು. ಪೊರಕೆಯು ಹಾಗೆಯೇ ನಿಂತಿದ್ದಿತು. ಅವರು ಜಯ ಜಯ ರಘುವೀರ ಸಮರ್ಥ ಎಂದು ಘೋಷ ಮಾಡಿದರು. ಎಲ್ಲರೂ ಯಂತ್ರಿತರಾದಂತೆ ಜಯ ಎಂದು ಒಟ್ಟಿಗೆ ಜಯ ಘೋಷಣೆಯನ್ನು ಮಾಡಿದರು. ಸರಿ, ಹಾಗಾದರೆ ನಿಮ್ಮ ವಾಗ್ದಾನದಂತೆ ಇನ್ನು 13 ಕೋಟಿಯ ಜಪಕ್ಕೆ ಆರಂಭಿಸಿರಿ ಎಂದು ಜೋಯಿಸರು ನುಡಿಯುವ ಹೊತ್ತಿಗೆ ಆ ಊರಿನ ಮುಖಂಡರು ಅನೇಕರು ಅಲ್ಲಿ ಬಂದು ಸೇರಿದರು. ಎಲ್ಲರೂ ಇದೇ ಸುಮುಹೂರ್ತದಲ್ಲಿ ಜಪಕ್ಕೆ ಸಂಕಲ್ಪ ಮಾಡಿದರು. ನೋಡಿ, 13 ಕೋಟಿ ರಾಮನಾಮ ಜಪ ಆದರೆ ಆಯಿತು. ಏನಾಯಿತು? ರಾಮನ ಸಂಪೂರ್ಣ ಅನುಗ್ರಹ, ರಾಮನ ದರ್ಶನ, ಶ್ರೀರಾಮ ದರ್ಶನ ಆಗಿಬಿಡ್ತದೆ. ಕಸಪೊರಕೆಯು ತನ್ನ ಅವಧಿ ಮುಗಿಯಿತೋ ಎಂಬಂತೆ ಮೂಲೆಗೆ ಹೋಗಿ ಬಿದ್ದಿತು. ಜೋಯಿಸರು ಕಾಲವಾದ ಮೇಲೂ ರಾಮಪುರದ ಜನರು 13 ಕೋಟಿಯ ಜಪವನ್ನು ವರ್ಷ ವರ್ಷವೂ ಅವರ ಆರಾಧನೆಯ ನಿಮಿತ್ತವಾಗಿ ಮಾಡುತ್ತಲೇ ಇದ್ದರು. ಬಹಳ ಸುಂದರವಾಗಿದೆ. ಇನ್ನು ಮುಂದೆ ಅತಿ ಸರ್ವತ್ರ ವರ್ಜಯೇತ್ ನಾಳೆ ನೋಡೋಣ. ಹರೇ ರಾಮ ಹರೇ ಕೃಷ್ಣ. ಸದ್ಗುರು ಚರಣಾರ್ಪಿತಮಸ್ತು. ಸರ್ವೇ ಜನಾ ಸುಖಿನೋ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಸಜ್ಜನಾಃ ಸಂತು ನಿರ್ಭಯಾಃ. ಓಂ ತತ್ಸತ್. ಶ್ರೀಕೃಷ್ಣಾರ್ಪಣಮಸ್ತು.